ಶ್ರೀ ಗುರು ಬಸವಲಿಂಗಾಯ ನಮಃ. ತನಗೆ ಮುನಿಯವರಿಗೆ ತಾ ಮುನಿಯ ಲೇಖಯ್ಯ, ತನಗಾದ ಆಗೇನು ಅವರಿಗಾದ ಚೆಗೆಯೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣನವರು ಈ ವಚನದ ಮುಖಾಂತರ ನಮಗೆ ಏನು ಹೇಳಲು ಬಯಸುತ್ತಾರೆ ಅಂತಂದರೆ, ಮನುಷ್ಯನಲ್ಲಿ ಇರುವಂತಹ ಕೋಪದ ಸ್ವಭಾವ ಅದನ್ನು ನಾವು ನಿಯಂತ್ರಿಸಿಕೊಳ್ಳಬೇಕು. ಅದನ್ನು ನಾವು ನಿಯಂತ್ರಿಸಿಕೊಳ್ಳದಿದ್ದಾಗ ಆಗುವ ಕೇಡಿನ ಕುರಿತು ಅವರು ಈ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಬಸವಾದಿ ಶರಣರು ಆರೋಗ್ಯ ಶಾಸ್ತ್ರವನ್ನು ಚೆನ್ನಾಗಿ ಅರಿತುಕೊಂಡಿದ್ದರು. ಅವರ ಎಲ್ಲ ವಚನಗಳಲ್ಲಿ ಅಥವಾ ಹಲವಾರು ವಚನಗಳಲ್ಲಿ ನಾವು ವೈದ್ಯಕೀಯ ಕ್ಷೇತ್ರದ ಮಾಹಿತಿಯನ್ನು ಪಡಿತೀವಿ. ಬಸವಾದಿ ಶರಣರು ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಿರಲು ವಚನಗಳ ಮೂಲಕ ನಮ್ಮಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೋಪ, ಕ್ರೋಧ, ಸಿಟ್ಟು, ಸಿಡುಕ ಮುಂತಾದ ಪದಗಳಿಂದ ನಾವು ಮಾತನಾಡ್ತಾ ಇರ್ತೀವಿ. ಆ ವ್ಯಕ್ತಿ ಕೋಪಿಷ್ಠನಿದ್ದಾನೆ, ಆ ವ್ಯಕ್ತಿಗೆ ಬಹಳ ಸಿಟ್ಟು ಇದೆ, ಬಹಳ ಸಿಡುಕು ಸ್ವಭಾವಿತವದವನು ಇದ್ದಾನೆ, ಈ ರೀತಿಯಾಗಿ ನಾವು ಪದಗಳನ್ನು ಬಳಸ್ತಾ ಇರ್ತೀವಿ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ, ಈ ಅರಿಷಡ್ವರ್ಗಳಲ್ಲಿ ಬರುವಂಥದ್ದು ಕ್ರೋಧ. ಇದು ಒಂದು ವ್ಯಕ್ತಿಯ ಗುಣಧರ್ಮ. ಕಾಮ ಮತ್ತು ಕ್ರೋಧದ ಪೂರ್ತಿ ಆಗದಿದ್ದಾಗ, ಅಂದರೆ ವಾಸನೆಗಳು ನಮ್ಮ ಮನಸ್ಸಿನಲ್ಲಿರುವಂತಹ ದುರಾಶೆ ಆಶೆ ಆಕಾಂಕ್ಷೆಗಳು ಪೂರ್ತಿ ಆಗದಿದ್ದಾಗ ಅಥವಾ ಅದಕ್ಕೆ ಅಡೆತಡೆಗಳು ಉಂಟಾದಾಗ ವ್ಯಕ್ತಿಯ ಮನಸ್ಸಿನಲ್ಲಿ ಕ್ರೋಧ ಉಂಟಾಗುತ್ತದೆ. ಇವತ್ತಿನ ದಿನಗಳಲ್ಲಿ ನಾವು ಹಲವಾರು ಪ್ರಸಂಗಗಳನ್ನು ದಿನನಿತ್ಯ ನೋಡ್ತಾ ಇರ್ತೀವಿ. ಸಣ್ಣ ಸಣ್ಣ ವಿಷಯಗಳಲ್ಲಿ, ಸಣ್ಣ ಸಣ್ಣ ಘಟನೆಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ವ್ಯಕ್ತಿಗೆ ಬಹಳಷ್ಟು ಕೋಪ ಬರ್ತದೆ. ಅದಕ್ಕೆ ಮಹಾತ್ಮ ಬಸವಣ್ಣನವರು ಈ ಒಂದು ವಚನದ ಮೂಲಕ ನಾವು ಕ್ರೋಧಿತನಾಗಬಾರದು, ಕೋಪಗೊಳ್ಳಬಾರದು, ಶಾಂತ ರೀತಿಯಿಂದ ಸಮಾಧಾನದಿಂದ ನಾವು ಎಲ್ಲ ಪ್ರಸಂಗಗಳನ್ನು ಸನ್ನಿವೇಶಗಳನ್ನು ಎದುರಿಸಬೇಕು ಅನ್ನೋಂಥ ಉಪದೇಶ ನೀಡ್ತಾ ಇದ್ದಾರೆ ಬಸವಣ್ಣನವರು. ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಅಂತಂದರೆ, ತನುವಿನ ಕೋಪ ಅಂದರೆ ದೈಹಿಕವಾಗಿ ಕೋಪಿಸಿಕೊಳ್ಳುವುದು, ಹಿರಿಯತನದ ಕೇಡು ಅಂದರೆ ಅಗೌರವಕ್ಕೆ ಒಳಗಾಗುವುದು. ಮನುಷ್ಯ ಕೋಪಗೊಂಡಾಗ ಅವನ ಮನಸ್ಸಿನಲ್ಲಿ ಈ ಕ್ರೋಧ ಉಂಟಾದಾಗ ದೈಹಿಕವಾಗಿ ತನ್ನ ಕ್ರೋಧನ್ನು ಅಭಿವ್ಯಕ್ತಪಡಿಸುತ್ತಾನೆ. ಆವಾಗ ಎದುರಿಗಿನ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಕೋಪಗೊಂಡಂಥ ವ್ಯಕ್ತಿಯ ಕುರಿತು ಅಗೌರವದ ಭಾವನೆ ಉಂಟಾಗುತ್ತದೆ. ಅವನು ಎಷ್ಟೋ ಜ್ಞಾನಿ ಇದ್ದರೂ ಕೂಡ, ಎಷ್ಟೋ ಬುದ್ಧಿವಂತನಿದ್ದರೂ ಕೂಡ, ಅಥವಾ ಸಮಾಜದಲ್ಲಿ ಅವನು ಎಷ್ಟೊಂದು ಹೆಸರು ವಾಸಿ ಆಗಿದ್ದರೂ ಕೂಡ ಅವನ ಕುರಿತು ಅಗೌರವದ ಭಾವನೆ ಉಂಟಾಗುತ್ತದೆ. ಸೈಂಟಿಫಿಕ್ಲಿ ನಾವು ವೈಜ್ಞಾನಿಕವಾಗಿ ಇದನ್ನು ನಾವು ಹೇಳಬಹುದು ಅಂತಂದರೆ ಹೇಳಬಹುದು, ಮನುಷ್ಯ ಹೆಚ್ಚಿಗೆ ಕೋಪಗೊಂಡಾಗ ಆ ಒಂದು ಕೋಪದ ಸ್ಥಿತಿಯಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವವಿರುತ್ತದೆ. ಇಂಥ ಹಲವಾರು ಉದಾಹರಣೆಗಳನ್ನು ನಾವು ಕೇಳ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ಪ್ಯಾರಾಲಿಟಿಕ್ ಅಂದರೆ ಅರ್ಧಾಂಗವಾಯು ಆಗುವ ಸಂಭವವಿರುತ್ತದೆ, ರಕ್ತದ ಒತ್ತಡ ಹೆಚ್ಚಾಗುತ್ತದೆ, ಹೃದಯ ಬಡಿತ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಎನರ್ಜಿ ಹಾರ್ಮೋನ್ಸ್ಗಳು ಸಹಿತ ಅದರ ಪ್ರಮಾಣ ಸಹಿತ ಅವನಲ್ಲಿ ಹೆಚ್ಚಾಗುತ್ತದೆ. ಮುಂದಿನ ಸಾಲಿನಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಮನದ ಕೋಪ ತನ್ನ ಅರಿವಿನ ಕೇಡು. ಮನದ ಕೋಪ ಅಂತಂದರೆ ಮಾನಸಿಕವಾಗಿ ಕೋಪಗೊಳ್ಳುವುದು, ಅರಿವಿನ ಕೇಡು ಅಂತಂದರೆ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟಾಗುವ ಈ ಒಂದು ಸ್ಥಿತಿ ಕ್ರೋಧ. ಅದರಿಂದ ವ್ಯಕ್ತಿಯು ತನ್ನ ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುತ್ತಾನೆ. ಮನಸ್ಸಿನ ನಿಯಂತ್ರಣಕ್ಕೆ ವ್ಯಕ್ತಿ ಒಳಗಾಗಿ ಅವನ ಬುದ್ಧಿ ವಿವೇಕ ನಿಷ್ಕ್ರಿಯವಾಗುತ್ತದೆ. ಯಾವುದೇ ರೀತಿಯ ಪ್ರಜ್ಞೆ, ಯಾವುದೇ ರೀತಿಯ ವಿಚಾರ ಮಾಡುವ, ಚಿಂತನೆ ಮಾಡುವ ಸ್ವಭಾವ ಅವನಲ್ಲಿ ಉಳಿಯುವುದಿಲ್ಲ. ಕ್ರೋಧವು ಈ ವ್ಯಕ್ತಿಯ ಪತನದ ಮಾರ್ಗವಾಗಿದೆ, ಅದನ್ನು ಅವನು ಸ್ವತಃ ನಿರ್ಮಿಸುತ್ತಾನೆ ಅಂತ ಹೇಳಬಹುದು. ಕ್ರೋಧದ ವಶೀಭೂತನಾಗಿ ತೆಗೆದುಕೊಂಡಂತಹ ನಿರ್ಣಯಗಳು ಸಹಿತ ಬಹಳಷ್ಟು ಮೂರ್ಖತೆಯ ಪರಮಾವಧಿಯಾಗಿರುತ್ತವೆ. ಅದಕ್ಕೆ ಅದು ಮನದ ಕೋಪ ತನ್ನ ಅರಿವಿನ ಕೇಡುವಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಮನೆಯೊಳಗನೆ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ತಾತ್ಪರ್ಯವೇನೆಂದರೆ, ಇಲ್ಲಿ ಬಸವಣ್ಣನವರು ಭೌತಿಕ ವಸ್ತು ಮತ್ತು ಪ್ರಾಕೃತಿಕ ವಸ್ತು ಉದಾಹರಣೆಗಳೊಂದಿಗೆ ಇಲ್ಲಿ ಅವರು ಕೋಪದ ಒಂದು ದುಷ್ಪರಿಣಾಮವನ್ನು ನಮಗೆ ತಿಳಿಯಪಡಿಸುತ್ತಾರೆ. ಮನೆಯೊಳಗಿನ ಒಲೆಯೊಳಗಿನ ಬೆಂಕಿ ಸರಿಯಾದ ರೀತಿಯಲ್ಲಿ ಉರಿದರೆ ಅದು ಪ್ರಸಾದ ಚೆನ್ನಾಗಿ ತಯಾರಾಗ್ಬೋದು. ಅದೇ ಬೆಂಕಿ ಸರಿಯಾದ ರೀತಿಯಲ್ಲಿ ಉರಿಯಲಿಲ್ಲ ಅಂತಂದರೆ ಸುತ್ತಮುತ್ತಲೂ ಎಲ್ಲ ಕಡೆಗೆ ಆ ಬೆಂಕಿ ಹರಡಿ ಇಡೀ ಮನೆಯೇ ನಾಶವಾಗುವ ಸಂಭವವಿರುತ್ತದೆ.
ಹಾಗೆ ಇಲ್ಲಿ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂದರೆ ಕ್ರೋಧಾಗ್ನಿ, ಕ್ರೋಧಾಗ್ನಿಯ ಜ್ವಾಲೆ ಎಲ್ಲ ಜ್ವಾಲೆಗಳಲ್ಲಿ ಭಯಂಕರವಾದಂತಹ ಜ್ವಾಲೆ. ಈ ಜ್ವಾಲೆಯು ವ್ಯಕ್ತಿಯಲ್ಲಿ ಹೊತ್ತಿ ಉರಿದರೆ ಆ ವ್ಯಕ್ತಿಯನ್ನು ಭಸ್ಮಗೊಳಿಸುತ್ತದೆ, ವ್ಯಕ್ತಿಯನ್ನು ನಾಶ ಮಾಡುತ್ತದೆ, ಎಲ್ಲ ರೀತಿಯ ನಾಶವಾಗುತ್ತದೆ, ಹಿರಿಯತನದ ನಾಶವಾಗುತ್ತದೆ, ಆಮೇಲೆ ಇದು ಅರಿವಿನ ನಾಶವಾಗುತ್ತದೆ, ಜ್ಞಾನದ ನಾಶವಾಗುತ್ತದೆ. ವ್ಯಕ್ತಿಯ ಮನಸ್ಸಿನಲ್ಲಿ ಸೇಡಿನ ಒಂದು ಬಲವಾದ ಭಾವನೆ ಇದ್ದರೆ ಅವನು ಕೋಪವನ್ನು ನಿಯಂತ್ರಿಸಲಾರೆ, ಅಂತಿಮವಾಗಿ ಅವನ ಕೈಯಲ್ಲಿ ಪಶ್ಚಾತ್ತಾಪವನ್ನು ಮಾಡುವುದ ಬಿಟ್ಟರೆ ಇನ್ನೇನು ಉಳಿಯುವುದಿಲ್ಲ. ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಬಯಸಿದಂತೆ ನಡೆಯುವುದಿಲ್ಲ, ಇದನ್ನು ನಾವು ಅರಿತುಕೊಳ್ಳಬೇಕು. ಅಷ್ಟೇ ಅಲ್ಲದೆ ನಾವು ಕೆಲಸ ಮಾಡುವ ಸ್ಥಳದಲ್ಲಿರಬಹುದು ಅಥವಾ ಇನ್ನು ಇತರೆ ಸ್ಥಳದಲ್ಲಿ ಇರಬಹುದು, ಅಲ್ಲಿ ವ್ಯಕ್ತಿಗಳು ನಮ್ಮನ್ನು ಕೋಪ ಬರಿಸುವಂತಹ ಸನ್ನಿವೇಶಗಳನ್ನು ಉಂಟು ಮಾಡುತ್ತಾರೆ. ಅಂತಹ ಸ್ಥಿತಿಯಲ್ಲಿ ಅಥವಾ ಕೋಪವನ್ನು ಉಂಟು ಮಾಡುವಂತಹ ಸನ್ನಿವೇಶಗಳನ್ನು ಹುಟ್ಟು ಹಾಕ್ತಾರೆ, ಅದಕ್ಕೆ ಪ್ರಯತ್ನಿಸ್ತಾರೆ. ಆ ಸಮಯದಲ್ಲಿ ನಾವು ಯಾವುದೇ ರೀತಿ ಕೋಪಕ್ಕೆ ಒಳಗಾಗದೆ ತಾಳ್ಮೆಯಿಂದ, ಶಾಂತತೆಯಿಂದ, ಸಮಾಧಾನದಿಂದ ಆ ಒಂದು ಸನ್ನಿವೇಶದಲ್ಲಿ ನಾವು ಪಾರಾಗಬೇಕು. ಇದಕ್ಕೆ ಒಂದು ಒಳ್ಳೆಯ ಮಾರ್ಗವೇನೆಂದರೆ ಬಸವಾದಿ ಶರಣರು ಹೇಳಿಕೊಟ್ಟಂತಹ ಲಿಂಗಾಂಗ ಸಾಮರಸ್ಯ. ಶಿವಯೋಗದ ಮೂಲಕ ನಾವು ಈ ಒಂದು ಶಾಂತತೆಯನ್ನು, ಸಮಾಧಾನವನ್ನು, ತಾಳ್ಮೆಯನ್ನು ನಾವು ನಮ್ಮಲ್ಲಿ ಬರಬಹುದು. ಕೋಪ, ಕ್ರೋಧ ಇವೆಲ್ಲವೂ ನಾಶ ಆಗಬಹುದು, ನಮ್ಮಲ್ಲಿ ಈ ಕ್ರೋಧ ಉಳಿಯುವುದಿಲ್ಲ. ಗುರು, ಲಿಂಗ, ಜಂಗಮ, ವಿಭೂತಿ ಇದರ ಧಾರಣೆಯೊಂದಿಗೆ ನಾವು ಈ ಒಂದು ಕೋಪವನ್ನು ನಮ್ಮಲ್ಲಿಂದ ಹೋಗಲಾಡಿಸಿ ನಾವು ಶಾಂತಚಿತ್ತರಾಗಿ ಸಮಾಧಾನದಿಂದ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬಹುದು. ಈ ಒಂದು ವಚನದ ಮೂಲಕ ಬಸವಣ್ಣನವರು ನಮಗೆ ಕೋಪ, ಕ್ರೋಧ ಏನಿದೆ ಇದು ವ್ಯಕ್ತಿಯನ್ನು ಸುಟ್ಟು ಭಸ್ಮ ಮಾಡುತ್ತದೆ, ಅದಕ್ಕೆ ಕೋಪ ಮಾಡದೆ ಶಾಂತಚಿತ್ತದಿಂದ, ಸಮಾಧಾನದಿಂದ ನಾವು ಕೆಲಸ ಕಾರ್ಯಗಳನ್ನು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಮಾಡಬೇಕು. ಇದಕ್ಕಾಗಿ ಶರಣರು ನೀಡಿದಂತಹ ಯೋಗ ಏನಿದೆ, ಶಿವಯೋಗ, ಬಹಳ ಮಹತ್ವಪೂರ್ಣವಾದಂತಹ ಇದು ಯೋಗ. ಈ ಯೋಗದ ಮೂಲಕ ನಾವು ಶಾಂತ ಮತ್ತು ಶಾಂತತೆಯನ್ನು, ಸಮಾಧಾನದ ಸ್ವಭಾವವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಅಂತ ಹೇಳ್ತೀನಿ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆನೆ, ನಿಮ್ಮ ಪ್ರಮತರಾನೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಇದು ಶರಣೆ ಸತ್ಯಕ್ಕನ ವಚನ. ಶರಣೆ ಸತ್ಯಕ್ಕ ಆತ್ಮಗೌರವದ ಪ್ರತೀಕವಾಗಿದ್ದಾಳೆ. ಈ ಒಂದು ವಚನದ ಮೂಲಕ ಅವಳು ಲಂಚ ವಂಚನೆಯನ್ನು ವಿರೋಧಿಸಿದ್ದಾಳೆ. ಮೊದಲನೆಯ ಸಾಲಿನಲ್ಲಿಯೇ ಸತ್ಯಕ್ಕ ಹೇಳ್ತಾ ಇದ್ದಾಳೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಅಂದರೆ ಸತ್ಯಕ್ಕ ಇಲ್ಲಿ ಪ್ರತಿಜ್ಞಾ ವಿಧಾನದಲ್ಲಿ ಹೇಳ್ತಾ ಇದ್ದಾಳೆ, ಲಂಚವನ್ನು ನಾನು ಲಂಚಕ್ಕೆ ಕೈ ಚಾಚುವುದಿಲ್ಲ, ನಾನು ಜನರಿಗೆ ಯಾವುದೇ ರೀತಿಯ ಮೋಸವನ್ನು ಮಾಡುವುದಿಲ್ಲ, ಇದು ನನ್ನ ಪ್ರತಿಜ್ಞೆ ಆಗಿದೆ, ಇದು ನನ್ನ ಭಾಷೆಯಾಗಿದೆ. ಮುಂದಿನ ಸಾಲಿನಲ್ಲಿ ಹೇಳ್ತಾಳೆ ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆನೆ, ನಿಮ್ಮ ಪ್ರಮತರ ಆನೆ. ಬಟ್ಟೆಯಲ್ಲಿ ಅಂತಂದರೆ ಮಾರ್ಗದಲ್ಲಿ, ದಾರಿಯಲ್ಲಿ ಕಸಗೂಡಿಸುವಾಗ ಅವಳ ಕಾಯಕ, ಕಸಗೂಡಿಸುವ ಕಾಯಕ, ಕಸಗೂಡಿಸುವಾಗ ದಾರಿಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುಗಳು ಬಿದ್ದಿದ್ದರೆ, ವಸ್ತ್ರ ಇರ್ಬೋದು, ಆಭರಣಗಳಿರ್ಬೋದು, ಬಂಗಾರದ ವಸ್ತುಗಳಿರ್ಬೋದು, ಯಾವುದೇ ವಸ್ತುವನ್ನು ನಾನು ಮುಟ್ಟುವುದಿಲ್ಲ. ನಾನು ಕೈ ಮುಟ್ಟಿ ಎತ್ತಿದೆನಾದರೆ, ನಾನು ಅದನ್ನು ಸ್ಪರ್ಶ ಮಾಡಿ ನನ್ನ ಬಳಿ ಇಟ್ಟುಕೊಂಡ್ರೆ ನಿಮ್ಮ ಆನೆ, ನಿಮ್ಮ ಆನೆ ಅಂತಂದರೆ ಶರಣರ ಆನೆ, ನಿಮ್ಮ ಪ್ರಮತರ ಆನೆ ಅಂತಂದರೆ ನಿಮ್ಮ ಶಿವಬಳಗದ ಆನೆ, ಶಿವಗಣದ ಆನೆ. ಆನೆಯ ಮೂಲಕ ಅವಳು ಪ್ರತಿಜ್ಞೆ ಮಾಡ್ತಾ ಇದ್ದಾಳೆ. ಅದೇನು ಕಾರಣವೇನೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಅಂತಂದರೆ ಸತ್ಯಕ್ಕೆ ಏನು ಹೇಳ್ತಾ ಇದ್ದಾಳೆ, ಪರಮಾತ್ಮನಿಂದ ನನಗೆ ಏನನ್ನು ನಾನು ಪರಮಾತ್ಮನಿಂದ ನಾನು ಏನನ್ನು ಪಡೆದಿದ್ದೇನೆ, ಪರಮಾತ್ಮ ನನಗೆ ಏನನ್ನು ಕೊಟ್ಟಿದ್ದಾನೆ ಅದರಲ್ಲಿ ನಾನು ಸಂತೃಪ್ತಳಾಗಿದ್ದೇನೆ. ಅಕಸ್ಮಾತ್ತಾಗಿ ನಾನು ಸಂತೃಪ್ತ ಇಲ್ಲದೆ ಆ ಒಂದು ಮನಸ್ಸನ್ನು, ಅಳಿಮನಸ್ಸನ್ನು ನಾನು ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ, ಪರಮಾತ್ಮನು ನನಗೆ ಏನನ್ನು ಕೊಟ್ಟಿದ್ದಾನೆ ಅದರಲ್ಲಿ ನಾನು ಸಂತೃಪ್ತಳಾಗಿಲ್ಲ ಅಂತಂದರೆ ನಾನು ಅಳಿಮನವ ಮಾಡಿ ಅಂತ ಅರ್ಥ. ಅದನ್ನು ನಾನು, ನನಗೆ ಕಡಿಮೆ ಆಗುತ್ತದೆ, ಅದು ನನಗೆ ಸಾಕಾಗುವುದಿಲ್ಲ ಅಂತ
ನಾನು ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ಇನ್ನೊಬ್ಬರ ವಸ್ತುಗಳನ್ನು ನಾನು ಮುಟ್ಟಿದರೆ ನೀನಾಗಲೆಯನ್ನು ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ದಲಿತ ವರ್ಗದ ಶರಣೆ ಲಿಂಗಮ್ಮ ಈ ಒಂದು ವಚನದ ಮೂಲಕ ಜಾತಿ ಕುಲವನ್ನು ವಿರೋಧಿಸುತ್ತಾಳೆ. ಶರಣೆ ಲಿಂಗಮ್ಮ ಅನುಭಾವಿಕ ವಚನಕಾರ್ತಿ, ಹಡಪದ ಅಪ್ಪಣ್ಣನ ಹೆಂಡತಿ. ಈಕೆಯು ತನ್ನ ಪತಿಯ ಹೆಸರಿನ ಅಪ್ಪಣ್ಣ ಪ್ರಿಯ ಚನ್ನಬಸವನ್ನ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾಳೆ. ದಲಿತ ವರ್ಗದ ಶರಣೆಯರಲ್ಲಿ ಈಕೆ ಹೆಚ್ಚು ವಚನಗಳನ್ನು ರಚಿಸಿದ್ದನ್ನು ನಾವು ನೋಡಬಹುದು. ಲಿಂಗಮ್ಮ ಈ ವಚನದಲ್ಲಿ ಹುಟ್ಟು ಪ್ರಮುಖವೆನ್ನುವ ವೈದಿಕ ವರ್ಣ ವ್ಯವಸ್ಥೆಯನ್ನು ಖಂಡಿಸಿದ್ದಾಳೆ. ಲಿಂಗಮ್ಮ ತಮ್ಮ ಈ ವಚನದಲ್ಲಿ ಕನಿಷ್ಠದಲ್ಲಿ ಹುಟ್ಟಿದೆ, ಪ್ರಾರಂಭದ ಸಾಲಿನಲ್ಲಿಯೇ ಮೊದಲ ಶಬ್ದಗಳಲ್ಲಿನೇ ಅವಳು ಹೇಳ್ತಾ ಇದ್ದಾಳೆ, ನಾನು ಕನಿಷ್ಠದಲ್ಲಿ ಹುಟ್ಟಿದೆ, ತನ್ನ ಜನ್ಮ ಕನಿಷ್ಠ ಕುಲದಲ್ಲಿ ಆಯಿತು ಎಂಬ ಸತ್ಯವನ್ನು ಅವಳು ಧೈರ್ಯವಾಗಿ ನುಡಿದಿದ್ದಾಳೆ. ಉತ್ತಮದಲ್ಲಿ ಬೆಳೆದೆ ಅಂತಂದರೆ ನಾನು ಶಿವಕುಲದಲ್ಲಿ ಬೆಳೆದೆ, ಶಿವ ಬಳಗದ ಜೊತೆಗೆ ನಾನು ಬೆಳೆದೆ, ಸತ್ಯ ಶರಣರ ಪಾದವಿಡದೆ ನಡೆ ನುಡಿ ಒಂದಾದಂತಹ ಆಚರಣೆ ಉಳ್ಳ ಶರಣರ ಜೊತೆಗೆ ನಾನು ಬೆಳೆದೆ, ಶರಣರ ಸಂಘವ ನಾನು ಮಾಡಿದೆ. ಆ ಶರಣರ ಸಂಘ ಮಾಡಿದರಿಂದ ಯಾವ ಫಲ ಪ್ರಾಪ್ತವಾಯಿತು ಅನ್ನೋದನ್ನು ಅವಳು ಮುಂದೆ ಹೇಳ್ತಾ ಇದ್ದಾಳೆ. ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇವೆಲ್ಲವೂ ನಾನು ಶರಣರ ಜೊತೆಗೆ ಇದ್ದು ಶರಣರ ಸಂಘವ ಮಾಡಿ ಆ ಬಳಗದಲ್ಲಿ ಇದ್ದುಕೊಂಡು ನಾ ಎಲ್ಲವನ್ನು ನಾನು ಪಡೆದೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಶರಣೆ ಲಿಂಗಮ್ಮ ಮುಂದೆ ಹೇಳ್ತಾಳೆ, ಕಂಗಳ ಮುಂದನ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದರೆ ಶರಣರ ಸಂಘ ಮಾಡಿದರಿಂದ ನನ್ನಲ್ಲಿ ಇರುವಂತಹ ಅಜ್ಞಾನ ನಾಶವಾಯಿತು, ನನ್ನಲ್ಲಿ ಇರುವಂತಹ ದುರ್ಗುಣಗಳು ನಾಶವಾದವು, ಶರಣರ ಸಂಘ ಮಾಡಿದರಿಂದ ನಾನು ಆತ್ಮಸಾಕ್ಷಾತ್ಕಾರವನ್ನು ಪಡೆದೆ. ಅದಕ್ಕೆ ಈ ಒಂದು ವಚನದ ಮೂಲಕ ನಮಗೆ ಏನು ತಿಳಿದು ಬರ್ತಾ ಇದೆ ಅಂದರೆ, ಒಳ್ಳೆಯ ಶರಣರ ಭಕ್ತರ ಸತ್ಸಂಗವನ್ನು ನಾವು ಮಾಡಿದರೆ ಅವರ ಜೊತೆಗೆ ನಾವು ಇದ್ದುಕೊಂಡು ನಮ್ಮಲ್ಲಿ ಇರುವಂತಹ ದುರ್ಗುಣಗಳನ್ನು ನಾವು ನಾಶ ಮಾಡಿಕೊಳ್ಬೋದು, ನಮ್ಮಲ್ಲಿ ಇರುವಂತಹ ಅಜ್ಞಾನ ನಾಶವಾಗಬಹುದು, ನಾವು ಜ್ಞಾನಿಯಾಗಬಹುದು. ಇಂತಹ ಒಂದು ಉಚ್ಚವಾದಂತಹ ಒಂದು ತತ್ವಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡರೆ ನಮ್ಮಲ್ಲಿರುವಂತಹ ಅಜ್ಞಾನ ನಾಶವಾಗುತ್ತದೆ. ಅಷ್ಟೇ ಅಲ್ಲದೆ ಶರಣೆ ಲಿಂಗಮ್ಮ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ ಅಂತ ಏನು ಹೇಳ್ತಾಳೆ, ಕನಿಷ್ಠದಲ್ಲಿ ಹುಟ್ಟಿದೆ ಯಾವುದೇ ವ್ಯಕ್ತಿಗೆ ಬೆಳೆಯಲಿಕ್ಕೆ ಜ್ಞಾನಿಯಾಗಲಿಕ್ಕೆ ಸತ್ಸಂಗವೇ ಮೂಲ, ಅವನ ಜಾತಿಯಲ್ಲ. ಅವಳು ತಮ್ಮ ಈ ವಚನದ ಮೂಲಕ ಜಾತಿಯನ್ನು ವಿರೋಧಿಸಿದ್ದಾಳೆ, ಕುಲವನ್ನು ವಿರೋಧಿಸಿದ್ದಾಳೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಗುಬ್ಬಿ ಹೆರರ ಮನೆಯ ತನ್ನದೆಂಬಂತೆ ಧರೆ ಧನ್ಯ ವನಿತೆಯರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಯಾವ ರೀತಿಯಾಗಿ ಗುಬ್ಬಿ ಕಡ್ಡಿ ತಂದು ಹುಲ್ ತಂದು ಗೂಡು ಕಟ್ಟಿ ಶ್ರಮಪಟ್ಟು ಮಕ್ಕಳನ್ನು ಮಾಡ್ತಿದೆ, ಗೂಡು ಕಟ್ತದೆ, ಇದು ಯಾವಾಗೂ ಇದು ನಾಶ ಆಗೋದೇ ಇಲ್ಲ ಅಂಥೇಳಿ ಜೀವನ ಪೂರ್ತಿ ಕಷ್ಟಪಡ್ತದೋ, ಅದೇ ರೀತಿ ಮನುಷ್ಯನ ಬಾಳು ಕೂಡ ಆಗಿದೆ ಅಂತೆ. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಆಯುಷ್ಯ ಉಂಟು, ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ ಅಂದರೆ, ನನಗೆಂದು ಸಾವು ಬರೋದೇ ಇಲ್ಲ, ನಾನು ಹೀಗೆ ಇರ್ತೀನಿ, ಚಿರಂಜೀವಿ ಆಗಿರ್ತೀನಿ ಕಡೆವರೆಗೂ ಅಂಥೇಳಿ ಅಂದ. ಈ ಜಗತ್ತಿಗೆ ಸಹಿತ ಪ್ರಳಯ ಯಾವಾಗೂ ಬರೋದೇ ಇಲ್ಲ, ಯಾವುದು ಸುನಾಮಿ ಆಗೋದಿಲ್ಲ, ಭೂಕಂಪ ಆಗೋದಿಲ್ಲ, ಭೂಕುಸಿತ ಆಗೋದಿಲ್ಲ, ಜಗತ್ತಿಗೆ ಆಗೋ ಪ್ರಳಯ ಬರೋದೇ ಇಲ್ಲ, ಯಾವಾಗಲೂ ಹೀಗೆ ಇರ್ತೀನಿ ಅಂಥೇಳಿ ಕಡೆಯವರೆಗೂ ನಾವು ಹಣ ಸಂಗ್ರಹದಲ್ಲಿ ಕಳೆದು ಬಿಡ್ತೀವಿ. ಮುಂದೆ ಹೇಳ್ತಾರೆ, ಆಯುಷ್ಯ ತೀರಿ ಪ್ರಳಯ ಬಂದರೆ ಆ ಅರ್ಥವ ಉಂಬುವರಿಲ್ಲ, ಈ ಕ್ಷಣವೇ ಸಾವು ಬಂತಂದ್ರೆ ಎದ್ದು ಹೊರಟು ಹೋಗ್ಬಿಡ್ತೀವಿ ಎಲ್ಲವನ್ನು ಬಿಟ್ಟು. ಈ ಜಗತ್ತಿಗೆ ಪ್ರಳಯ ಬಂತಂದ್ರೆ ಅವಾಗೂ ಸಹಿತ ಆ ಅರ್ಥವ ಉಂಬುವರಿಲ್ಲ. ಏನು ನಾವು ಆಯುಷ್ಯ ಪೂರ್ತಿ ಕಷ್ಟಪಟ್ಟು ಸಂಪಾದಿಸಿರ್ತೇವೆ ಅದನ್ನು ಉಣ್ಣೋರು ಸಹಿತ ಯಾರೂ ಇರುವುದಿಲ್ಲ. ಬಚ್ಚಲ ನೀರು ತಿಳಿದಡೇನು, ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು. ಬಚ್ಚಲ ನೀರು ತಿಳಿಯಾಯಿತಂದರೆ ಅದನ್ನು ಅಡುಗೆ ಮಾಡೋದಕ್ಕಾಗ್ತೈತಿ,
ನೀರು ಕುಡಿಲಿಕ್ಕಾಗ್ತೈತಿ ಇಲ್ಲ. ಅದೇ ರೀತಿ ಯಾವ ಹಣವನ್ನು ನಾವು ಉಪಯೋಗ ಮಾಡಂಗಿಲ್ಲ ಅದು ಎಲ್ಲಿಟ್ಟರೂ ಸಹಿತ ವ್ಯರ್ಥವಾಗಿರ್ತೈತಿ. ಅದಕ್ಕೆ ಹೇಳ್ತಾರವರು, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರಾ. ಒಬ್ಬ ಶ್ರೀಮಂತ ಇರ್ತಾನೆ, ಸಾಕಷ್ಟು ಹಣ ಸಂಪಾದಿಸಿರ್ತಾನೆ, ದಿನನಿತ್ಯ ಅದನ್ನು ನೋಡಿ ನೋಡಿ ಆನಂದ ಪಡ್ತಿರ್ತಾನೆ. ಒಂದು ದಿವಸ ಯಾರೋ ಬಂದು ಅದನ್ನು ಹೊಡ್ಕೊಂಡು ಹೋಗ್ತಾನೆ, ಎದೆ ಬಡ್ಕೊಂಡು ಅಳ್ತಾ ಇರ್ತಾನವ. ಆವಾಗ ಒಬ್ಬರು ಸಂತರು ಬರ್ತಾರೆ, ಕೇಳ್ತಾರೆ. ಅವನು ಹೇಳ್ತಾನೆ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಸಂಪಾದಿಸಿದ್ದೆ, ಒಂದು ಹಣನೂ ಒಂದು ಪೈಸೆ ಸಹಿತ ಅದರಾಗಿಂದ ಖರ್ಚು ಮಾಡಿರಲಿಲ್ಲ, ಇವತ್ತು ಯಾರೋ ಬಂದು ಹೊಡ್ಕೊಂಡು ಹೋದ ಅಂಥೇಳಿ ಸಂತರು ಹೇಳ್ತಾರೆ. ಇಷ್ಟು ವರ್ಷ ಉಪಯೋಗಿಸ್ಲಾರ್ದಂಥ ಹಣ ಇನ್ನು ಮುಂದಾದರೂ ಏನು ಉಪಯೋಗಿಸ್ತಿ, ಅದೈತಂತ ತಿಳ್ಕೊಂಡು ಆನಂದ ಪಡು ಹೋಗು ಅಂಥೇಳಂದೆ. ಅದಕ್ಕೆ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರಾ. ಮುಂದೆ ಹೇಳ್ತಾರೆ, ಮಡದಿಗಿರಲೆಂದರೆ ಆ ಮಡದಿಯ ಕೃತಕ ಬೇರೆ, ಅಕಸ್ಮಾತ್ ಹೆಂಡತಿಗಿರಲಂಥೇಳಂದು ನೀನು ಸಂಪಾದಿಸಿದಂದ್ರೆ ನಿನ್ನ ಒಡಲು ಕಡೆಯಲು ಮತ್ತೊಬ್ಬನಲ್ಲಿಗೆ ಅಡುಕದೆ ಮಾಬಳಿ, ನಿನ್ನ ನಂತರ ಅವಳು ಮತ್ತೊಬ್ಬರ ಆಶ್ರಯಕ್ಕೆ ಹೋಗ್ತಾಳೆ, ಅವಾಗೂ ಸಹಿತ ನೀನು ಅವಳಿಗಾಗಿ ಸಂಗ್ರಹಿಸಿಟ್ಟಂಥ ಹಣ ವ್ಯರ್ಥವಾಗ್ತೈತಿ. ಅದಕ್ಕೆ ಹೇಳ್ತಾರೆ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸು. ನೀನಿಲ್ಲದ ನಂತರ ಅದು ಹಣ, ನೀ ಇಷ್ಟೊಂದು ಕಷ್ಟಪಟ್ಟದ್ದು ಸಂಪಾದಿಸಿದ ಹಣ ಯಾರೋ ಅನುಭವಿಸ್ತಾರೆ, ಅದರ ಬದಲಾಗಿ ನೀನಿರುವಾಗನೇ ಅದನ್ನು ಶರಣರ ಜೊತೆಗೆ ಹಂಚಿಕೊಂಡು ಎಲ್ಲರ ಜೊತೆಗೆ ಹಂಚಿಕೊಂಡು ನೀನು ಆನಂದ ಪಡು, ಮತ್ತೊಬ್ಬರಿಗೂ ಸಹ ಆನಂದ ಪಡಿಸು ಅಂಥೇಳಿ ಇಲ್ಲಿ ಅಷ್ಟೊಂದು ಸುಂದರವಾಗಿ ಬಸವಣ್ಣನವರು ವ್ಯಕ್ತ ಮಾಡ್ತಾ ಇದ್ದಾರೆ. ಮನವನಿತ್ತು ನಿಮ್ಮ ಕಂಡಿಹೆನೆಂದೆಡೆ ಮನೋಮೂರ್ತಿ ನೀನು, ಎನಗೇನು ನಿನಗಿತ್ತು ಕಾಬ ಕಾಣಿಕೆ ನೀನು ಸಿಕ್ಕುವುದಕ್ಕೆ, ಕ್ರಿಯೆಯಲ್ಲಿ ನಿರತ ಸದ್ಭಾವದಲ್ಲಿ ಶುದ್ಧ, ಹಿಡಿದುದ ಬಿಡದೆ ಬಿಟ್ಟುದ ಹಿಡಿಯದೆ ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ಬೆಚ್ಚದಂತಿದ್ದಿಡಿ ನೀನು ಅಲ್ಲಿ ತಪ್ಪದಿಪ್ಪೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ಮುಳುಗೆ ಮಾದೇವರು ಕಾಶ್ಮೀರದ ಅರಸಿಯಾಗಿದ್ದುಕೊಂಡು ಎಲ್ಲ ಸರ್ವಸ್ವವನ್ನು ತ್ಯಜಿಸಿ ಪತಿಯೊಂದಿಗೆ ಶರಣ ಜೀವನವನ್ನು ಅಪ್ಪಿಕೊಂಡ ಕಲ್ಯಾಣದಲ್ಲಿ ಕಟ್ಟಿಗೆಯನ್ನು ಆಯ್ದುಕೊಂಡು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯವಾದಂಥ ಬದುಕನ್ನು ಸ್ವೀಕಾರ ಮಾಡಿ ಆದರ್ಶವನ್ನು ಮೆರೆದವರು ಹೇಳ್ತಾರೆ, ನಾನು ನಿನಗೇನು ಕೊಟ್ಟರೆ ನೀನು ಒಲಿತಿಪ್ಪ. ದೇವ್ರಿಗೆ ಹೇಳ್ತಾರೆ, ಮನವನಿತ್ತು ನಿಮ್ಮ ಕಂಡಿಹೇನೆಂದಡೆ ಮನೋಮೂರ್ತಿ ನೀನು, ಈ ಮನದ ತುಂಬೆಲ್ಲ ನೀನೇ ಆವರಿಸಿರುವಾಗ, ಈ ಮನದ ಒಡೆಯ ನೀನೇ ಇರುವಾಗ ಇದನ್ನು ಸಹಿತ ನಾನು ನಿನಗೆ ಹೆಂಗರ್ಪಿಸ್ಲಿ. ಎನಗೇನು ನಿನಗಿತ್ತು ಕಾಬ ಕಾಣಿಕೆ, ಹಾಗಾದರೆ ನನ್ನ ಹತ್ರ ನಿನಗೆ ಕೊಡುವಂಥ ಕಾಣಿಕೆ ಏನೈತಿ? ಕ್ರಿಯೆಯಲ್ಲಿ ನಿರತ ಸದ್ಭಾವದಲ್ಲಿ ಶುದ್ಧ. ಕ್ರಿಯೆಯಲ್ಲಿ ನಿರತ ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ? ನೀವು ಯಾವುದು ಲಿಂಗ ಗುಣಗಳನ್ನು ಲಿಂಗ ಶಿವಯೋಗವನ್ನು ಅಪ್ಪಿಕೊಂಡು ಇದರಲ್ಲಿ ಇದ್ದೀರಿ, ಇದನ್ನು ಸತತವಾಗಿ ಹಿಡಿದದ ಬಿಡದೆ ಬಿಟ್ಟುದ ಹಿಡಿಯದೆ ಎಲ್ಲವನ್ನೂ ಬಿಟ್ಟದನ್ನು ಅಪ್ಪಿಕೊಂಡಿರಿ, ಇದನ್ನು ಯಾವಾಗೂ ಬಿಡಂಗಿಲ್ಲ, ಇದನ್ನು ಒಂದೇ ಆಧರಿಸಿ ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ಅಂದರೆ ಅರಿವಿನ ಸ್ಥಿತಿಯನ್ನು ಹೊಂದಿದಂಥ ಜ್ಞಾನಿಗಳು, ಸತ್ಯದ ದರ್ಶನವಾದವರು, ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ಬೆಚ್ಚದಂತಿದ್ದಡೆ ಅಲ್ಲಿ ನೀನು ತಪ್ಪದೇ ಇಪ್ಪೆ. ಅಂಥವರೊಳಗೆ ನೀನು ಕಾಣಸಿಕ್ತೀಯ. ನೀನು ಮಣ್ಣಿನಲ್ಲಿ ಸಿಗಲಿಲ್ಲ, ಹೊನ್ನಿನಲ್ಲಿ ಸಿಗಲಿಲ್ಲ, ಹೆಣ್ಣಿನಲ್ಲಿ ಸಿಗಲಿಲ್ಲ, ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ನಾನು ನಿನ್ನನ್ನು ಕಾಣಬಹುದು ಅಂಥೇಳಿ ಮುಳುಗೆ ಮಾದೇವರು ಹೇಳ್ತಾರೆ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಾ ಮುಟ್ಟದ ಭಕ್ತಿ. ಇಲ್ಲಿ
ಅದಕ್ಕೆ ಲಕ್ಕಮ್ಮನವರು ಭಕ್ತಿಯ ಬಗ್ಗೆ ಭಕ್ತಿಯ ಪರಾಕಾಷ್ಠೆ ಅಂದರೆ ಒಳಗಿನಿಂದ ಶೂನ್ಯವಾಗಿರೋದು ಅಂತರಂಗದೊಳಗೆ ಪ್ರೇಮದ ಸಮರ್ಪಣೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಸಿಟ್ಟಿಲ್ಲ ದ್ವೇಷ ಇಲ್ಲ ಸಂಪೂರ್ಣವಾದಂಥ ಶೂನ್ಯವಾಗಿರೋದು ಕೇವಲ ಭಕ್ತಿಯಿಂದ ತುಂಬಿ ತುಳುಕ್ತಾ ಇರೋವಂಥದ್ದು ಮನಸ್ಸಿನೊಳಗೆ ಬಸವಲಿಂಗಾಯ ನಮಃ.